ಅಂದರೆ ಹೇ ಮಹತ್ವನೇ ಈ ಸ್ವರ್ಗ ಮತ್ತು ಪೃಥ್ವಿಯ ನಡುವೆ ಅಂದರೆ ಸ್ವರ್ಗ ಲೋಕ ಮತ್ತು ಕಲಿಯುಗದ ಲೋಕ ನರಕ ಮತ್ತು ಸ್ವರ್ಗದ ನಡುವೆ ಮತ್ತು ಸಂಪೂರ್ಣ ಆಕಾಶ ಮತ್ತು ಎಲ್ಲ ದಿಕ್ಕುಗಳಲ್ಲಿ ನಾನು ಏನೆಲ್ಲ ನೋಡ್ತಾ ಇದ್ದೇನೋ ಆ ಭಯಂಕರವಾದ ರೂಪವನ್ನು ನೋಡ್ತಾ ಇದ್ದೇನೆ ಈ ಮೂರು ಲೋಕಗಳು ನಿನ್ನ ಸ್ವರೂಪವನ್ನು ನೋಡಿ ಅತೀ ಭಯದಿಂದ ನಡುತ್ತಾ ಇದೆ ಅನ್ನೋ ಮಾತನ್ನು ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾರೆ ಕೆಲವರಿಗೆ ಪರಮಾತ್ಮನ ನಿತ್ಯವೂ ಧ್ಯಾನ ಮಾಡ್ರಿ ಅಂತ ಹೇಳಿದ್ರೆ ಹೇಳ್ತಾರೆ ಈಗ ನಾವು ಪರಮಾತ್ಮನ ಧ್ಯಾನ ಮಾಡಲ್ಲ ನಮ್ಮ ಜೀವನದ ಅಂತಿಮ ಕ್ಷಣ ಬಂದಾಗ ಯಾವುದಾದ್ರೂ ಕಷ್ಟದ ಪರಿಸ್ಥಿತಿ ಬಂದಾಗ ನಾವು ಪರಮಾತ್ಮನನ್ನ ಧ್ಯಾನ ಮಾಡ್ತೀವಿ ಆದರೆ ಯಾವ ವ್ಯಕ್ತಿ ಚೆನ್ನಾಗಿರಬೇಕಾದ್ರೆ ಪರಮಾತ್ಮನನ್ನು ಧ್ಯಾನ ಮಾಡೋದ್ರಲ್ಲಿ ಅಸಮರ್ಥ ಆಗ್ತಾನೋ ಆ ವ್ಯಕ್ತಿ ಅಂತಿಮ ಕ್ಷಣದಲ್ಲೂ ಕೂಡ ಪರಮಾತ್ಮನ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಹೇ ಮಹಾತ್ಮ ಸ್ವರ್ಗ ಮತ್ತು ಪೃಥ್ವಿಯ ನಡುವೆ ಅಂದರೆ ಸ್ವರ್ಗ ಲೋಕಕ್ಕೂ ಮತ್ತು ನರಕ ಲೋಕಕ್ಕೂ ಮಧ್ಯದಲ್ಲಿ ಇದೇನು ಅಂತಿಮ ದೃಶ್ಯವನ್ನ ನೀನು ತೋರಿಸ್ತಾ ಇದ್ದೀಯಾ ಆಕಾಶ ಮತ್ತು ಎಲ್ಲಾ ದಿಕ್ಕುಗಳು ಎಲ್ಲವೂ ಕೂಡ ಅಂತ್ಯವಾಗಿ ನಿನ್ನ ಸಮೀಪಕ್ಕೆ ಬರ್ತಾ ಇರುವಂತಹ ದೃಶ್ಯ ಜಗತ್ತೇ ಪರಿವರ್ತನೆ ಆಗುವಂತಹ ದೃಶ್ಯ ಪರಮಾತ್ಮನ ಮಹಿಮೆಗಳಲ್ಲಿ ಪರಮಾತ್ಮ ಸರ್ವ ಸಮರ್ಥ ಆಗಿದ್ದಾರೆ ಸರ್ವ ಶಕ್ತಿವಂತನಾಗಿದ್ದಾನೆ ಪರಮಾತ್ಮನ ಹತ್ರ ಜಗತ್ತಿನಲ್ಲಿರೋ ಸರ್ವ ಆತ್ಮರಿಗೂ ಕೊಡುವಷ್ಟು ಶಕ್ತಿ ಇದೆ ಅಂತಹ ಪರಮಾತ್ಮನ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ತಾ ಇರುವಂತಹ ಅರ್ಜುನ ಮೊದಲನೇದಾಗಿ ಪರಮಾತ್ಮನ ಜ್ಯೋತಿ ರೂಪದ ಸಾಕ್ಷಾತ್ಕಾರವನ್ನ ಮಾಡ್ಕೊಂಡಿದ್ದಾರೆ ಎರಡನೇದಾಗಿ ಪರಮಾತ್ಮ ಇರುವಂತಹ ಲೋಕವಾದ ಪರಮಧಾಮದ ಸಾಕ್ಷಾತ್ಕಾರವನ್ನ ಮಾಡ್ಕೊಂಡಿದ್ದಾರೆ ಆ ಮುಕ್ತಿ ಲೋಕದಲ್ಲಿ ಯಾವ ರೀತಿ ಆತ್ಮರೆಲ್ಲ ಹೋಗ್ತಾರೆ ದೇವಾತ್ಮರು ಹೇಗಿರ್ತಾರೆ ಅಲ್ಲಿ ಸಾಮಾನ್ಯ ಮನುಷ್ಯಾತ್ಮರು ಯಾವ ಸ್ಥಾನದಲ್ಲಿ ಹೋಗಿ ಕುತ್ಕೊಳ್ತಾರೆ ತ್ರಿಮೂರ್ತಿಗಳು ಎಲ್ಲಿರ್ತಾರೆ ಅದೇ ರೀತಿ ಆ ಲೋಕದಲ್ಲಿ ಸರ್ವ ಜೀವಾತ್ಮರು ಮತ್ತು ಪಾಪವನ್ನು ಮಾಡಿರುವಂತಹ ಪಾಪಾತ್ಮರು ಕೂಡ ಪಾಪಗಳಿಂದ ಮುಕ್ತರಾಗಿ ಆ ಲೋಕಕ್ಕೆ ಹೇಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅರ್ಜುನನಿಗೆ ಬಹಳ ಸುಂದರವಾದ ಸಾಕ್ಷಾತ್ಕಾರವನ್ನು ಗೀತೆಯಲ್ಲಿ ಭಗವಂತ ಮಾಡಿಸಿದ್ದಾರೆ ಅನ್ನೋ ವಿಚಾರದ ಬಗ್ಗೆ ತಿಳಿದಿದ್ದೆ ಹಾಗಿದ್ರೆ ಇನ್ನು ಯಾವ ಯಾವ ವಿಚಾರಗಳಿಗೆ ಬಗ್ಗೆ ಪರಮಾತ್ಮ ಸಾಕ್ಷಾತ್ಕಾರ ಮಾಡಿಸ್ತಾರೆ ಅಂದ್ರೆ ಯಾವ ಸ್ವರೂಪವನ್ನ ನೋಡಿ ಅರ್ಜುನ ಗೀತೆಯಲ್ಲಿ ಭಗವಂತನಿಗೆ ಭಯ ಆಗ್ತಾ ಇದೆ ನನಗೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಪರಮಾತ್ಮನ ಯಾವ ರೂಪವನ್ನು ನೋಡಿ ನಾನು ಭಯ ಪಡ್ತಾ ಇದ್ದೇನೆ ಅನ್ನುವಂತಹ ಮಾತನ್ನ ಇಲ್ಲಿ ಅರ್ಜುನ ಹೇಳ್ತಾರೆ ಅಂದ್ರೆ ಗೀತೆಯ ಅಧ್ಯಾಯ ಹನ್ನೊಂದರ ಶ್ಲೋಕ ಇಪ್ಪತ್ತರಲ್ಲಿ ಅರ್ಜುನ ಬಹಳ ಸುಂದರವಾದ ಮಾತನ್ನ ಹೇಳ್ತಾರೆ ದ್ಯಾವ್ಯ ಪ್ರತಿವ್ಯೋರಿದ ಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಹ ದೃಷ್ಟಾದ್ಭುತಂ ರೂಪ ಮುಗ್ರ ತವೇದಂ ಲೋಕತ್ರಯಂ ಪ್ರವತ್ತಿತಾಂ ಮಹಾತ್ಮನ್ ಅಂದ್ರೆ ಹೇ ಮಹಾತ್ಮನೇ ಈ ಸ್ವರ್ಗ ಮತ್ತು ಪೃಥ್ವಿಯ ನಡುವೆ ಅಂದ್ರೆ ಸ್ವರ್ಗ ಲೋಕ ಮತ್ತು ಕಲಿಯುಗದ ಲೋಕ ನರಕ ಮತ್ತು ಸ್ವರ್ಗದ ನಡುವೆ ಮತ್ತು ಸಂಪೂರ್ಣ ಆಕಾಶ ಮತ್ತು ಎಲ್ಲಾ ದಿಕ್ಕುಗಳಲ್ಲಿ ನಾನು ಏನೆಲ್ಲ ನೋಡ್ತಾ ಇದ್ದೇನೋ ಆ ಭಯಂಕರವಾದ ರೂಪವನ್ನ ನೋಡ್ತಾ ಇದ್ದೇನೆ ಈ ಮೂರು ಲೋಕಗಳು ನಿನ್ನ ಸ್ವರೂಪವನ್ನು ನೋಡಿ ಅತಿ ಭಯದಿಂದ ನಡುತ್ತಾ ಇದೆ ಅನ್ನೋ ಮಾತನ್ನ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾರೆ ಈಗಾಗಲೇ ಅರ್ಜುನ ನೋಡಿರುವಂತಹ ಪರಮಾತ್ಮನ ಸ್ವರೂಪ ಹೇಗಿತ್ತು ಅಂದರೆ ಅರ್ಜುನ ಪರಮಾತ್ಮನ ಸ್ವರೂಪವನ್ನು ನೋಡಿ ಪರಮಾತ್ಮನಿಗೆ ವರ್ಣನೆಯನ್ನ ಮಾಡ್ತಾ ಇದ್ರು ಹೇ ಪರಮಾತ್ಮ ನಿನ್ನ ಸುಂದರವಾದ ರೂಪ ಲೌಕಿಕವಾದ ರೂಪ ನೋಡಿದಷ್ಟು ನೋಡಬೇಕು ಅನಿಸ್ತಾ ಇದೆ ಬಹಳ ಆಶ್ಚರ್ಯಚಕಿತನಾಗ್ತಾ ಇದ್ದೇನೆ ಬಹಳ ಖುಷಿ ಪಡ್ತಾ ಇದ್ದೇನೆ ಬಹಳ ಅಲೌಕಿಕ ಸುಖದ ಅನುಭವವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಇದೇ ಅಧ್ಯಾಯದ ಶ್ಲೋಕದಲ್ಲಿ ಕೇಳಿದ್ವಿ ಹದಿನೈದನೇ ಶ್ಲೋಕದಲ್ಲಿ ಪರಮಾತ್ಮನ ಸುಂದರ ರೂಪವನ್ನ ನೋಡಿ ಅರ್ಜುನ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದ ನಿನ್ನ ಸ್ವರೂಪ ನಿನ್ನ ಶಕ್ತಿ ಎಷ್ಟು ವರ್ಣನೆ ಮಾಡಿದ್ರೂ ಕಡಿಮೆ ಎಷ್ಟು ನೋಡಿದ್ರೂ ಕಡಿಮೆ ಅಂತ ಹೇಳ್ತಾ ಇದ್ದಂತಹ ಅರ್ಜುನ ಈಗ ಯಾವ ಸಾಕ್ಷಾತ್ಕಾರವನ್ನ ನೋಡಿ ನನಗೆ ಭಯ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇರಬಹುದು ಅಂದ್ರೆ ಈ ಶ್ಲೋಕದಲ್ಲಿ ಬಹಳ ಸುಂದರವಾದ ಮಾತನ್ನ ಪರಮಾತ್ಮ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಅರ್ಜುನ ಇಲ್ಲಿವರೆಗೂ ನೋಡಿದ್ದು ಪರಮಾತ್ಮನ ಸುಂದರವಾದ ಸ್ವರೂಪ ಆ ಸುಂದರವಾದ ಸ್ವರೂಪವನ್ನ ನೋಡಿದಾಗ ಅರ್ಜುನನಿಗೆ ಬಹಳಷ್ಟು ಖುಷಿ ಆಗ್ತಾ ಇತ್ತು ಇನ್ನೂ ಆ ರೂಪವನ್ನು ನೋಡಬೇಕು ನಿನ್ನಿಂದ ಸಿಗುವಂತಹ ಶಕ್ತಿ ಅನುಭವವನ್ನ ಮಾಡಬೇಕು ಅನ್ನುವಂತಹ ಅನುಭವ ಆಗ್ತಾ ಇತ್ತದ್ರ ಜೊತೆ ಜೊತೆಗೆ ಪರಮಾತ್ಮ ಏನೆಲ್ಲ ಜ್ಞಾನದ ಅಲಂಕಾರಗಳನ್ನ ಕೊಡ್ತಾ ಇದ್ರು ಆ ಅಲಂಕಾರಗಳನ್ನು ಅನುಭವ ಮಾಡಬೇಕು ಅನ್ನುವಂತಹ ಖುಷಿ ಅಜ್ಞಾನದ ಪ್ರಕಾಶದಲ್ಲಿ ಅಜ್ಞಾನದ ಅಂಧಕಾರವನ್ನು ನಾಶ ಮಾಡ್ಕೊಳ್ಬೇಕು ಅನ್ನುವಂತಹ ವಿಚಾರ ಅರ್ಜುನನ ಮನಸ್ಸಿನಲ್ಲಿತ್ತು ಆದರೆ ಈಗ ಪರಮಾತ್ಮ ಏನು ಮತ್ತೊಂದು ಸಾಕ್ಷಾತ್ಕಾರವನ್ನ ಮಾಡಿಸ್ತಾ ಇದ್ದಾರೆ ಅಂದ್ರೆ ಈ ಕಲಿಯುಗದ ಅಂತಿಮ ಸಮಯದಲ್ಲಿ ನಿರಾಕಾರ ಜ್ಯೋತಿ ಸ್ವರೂಪನಾದ ಪರಮಾತ್ಮನೇ ಈ ಸೃಷ್ಟಿಯಲ್ಲಿ ಬಂದಾಗ ಮೊದಲನೇದಾಗಿ ತನ್ನ ಸ್ವರೂಪದ ಸಾಕ್ಷಾತ್ಕಾರ ನಿರಾಕಾರ ಜ್ಯೋತಿ ಸ್ವರೂಪದ ಸಾಕ್ಷಾತ್ಕಾರವನ್ನ ಮಾಡಿಸಿದ್ರೆ ಇನ್ನು ಎರಡನೇದಾಗಿ ಆತ್ಮರು ಪರಮಧಾಮವನ್ನು ತಲುಪುವಂತಹ ಪರಮಧಾಮ ಪರಮಾತ್ಮ ಇರುವಂತಹ ಲೋಕದ ಸಾಕ್ಷಾತ್ಕಾರವನ್ನ ಮಾಡಿಸಿದರೆ ಇನ್ನು ಮೂರನೇದಾಗಿ ಪರಮಾತ್ಮ ಇಲ್ಲಿ ಮಾಡಿಸ್ತಾ ಇರುವಂತಹ ಸಾಕ್ಷಾತ್ಕಾರ ಯಾವುದು ಅಂದ್ರೆ ಸ್ವರ್ಗ ಮತ್ತು ಪೃಥ್ವಿ ಅಂದ್ರೆ ಈ ಕಲಿಯುಗ ಮತ್ತು ಸತ್ಯುಗದ ಮಧ್ಯದ ಸಮಯದಲ್ಲಿ ಅಂದ್ರೆ ಕಲಿಯುಗವನ್ನ ಸ್ವರ್ಗವನ್ನಾಗಿ ಮಾಡ್ಲಿಕ್ಕೋಸ್ಕರ ಪರಮಾತ್ಮ ಏನು ಈ ಸೃಷ್ಟಿಗೆ ಅವತರಣೆ ಮಾಡ್ತಾರೆ ಅವತರಣೆ ಮಾಡಿದಾಗ ಪರಮಾತ್ಮ ಮಾಡುವ ದಿವ್ಯ ಕರ್ತವ್ಯದ ಸಾಕ್ಷಾತ್ಕಾರ ಕೂಡ ಇಲ್ಲಿ ಅರ್ಜುನನಿಗೆ ಆಗ್ತಾ ಇದೆ ಆ ದಿವ್ಯ ಕರ್ತವ್ಯದ ಸಾಕ್ಷಾತ್ಕಾರವನ್ನು ನೋಡಿ ಅರ್ಜುನ ಹೇಳ್ತಾನೆ ನನಗೆ ಭಯ ಆಗ್ತಾ ಇದೆ ಅಂದ್ರೆ ಯಾವ ರೂಪವನ್ನು ನೋಡಿ ಇಲ್ಲಿ ಅರ್ಜುನ ಭಯ ಪಡ್ತಾ ಇದ್ದಾನೆ ಅಂದ್ರೆ ಸಂಪೂರ್ಣ ಜಗತ್ತು ಪರಿವರ್ತನೆ ಆಗ್ತಾ ಇರುವಂತಹ ಸ್ವರೂಪವನ್ನ ನೋಡಿ ಅಂದ್ರೆ ಈ ಕಲಿಯುಗ ಹೋಗಿ ಸತ್ಯುಗ ಬರುವಂತಹ ಸಮಯದಲ್ಲಿ ಈ ಸೃಷ್ಟಿಯಲ್ಲಿ ಏನೆಲ್ಲ ಮಾತು ಇಲ್ಲಿ ಗೀತೆಯಲ್ಲಿ ಬರ್ತಾ ಇದೆ ಆಕಾಶ ಸರ್ವ ದಿಕ್ಕುಗಳು ಎಲ್ಲವೂ ಕೂಡ ನಿನ್ನಲ್ಲಿ ಪರಿಪೂರ್ಣವಾಗ್ತಾ ಇದೆ ಅಂದ್ರೆ ಪಂಚ ತತ್ವಗಳು ಕೂಡ ಭಗವಂತನಲ್ಲಿ ಪರಿಪೂರ್ಣ ಆಗಬೇಕು ಅಂದ್ರೆ ಈ ಪಂಚ ತತ್ವಗಳು ಸಂಪೂರ್ಣವಾಗಿ ಪರಿವರ್ತನೆ ಆಗಬೇಕು ಅಂದ್ರೆ ಇಲ್ಲಿ ಯಾವುದಾದ್ರೂ ಅಂತಹ ಒಂದು ದೃಶ್ಯ ನಡಿಬೇಕು ಇವತ್ತು ನಾವು ನಿತ್ಯವೂ ಜಗತ್ನಲ್ಲಿ ನೋಡ್ತಾ ಇದ್ವಿ ಎಲ್ಲಾದ್ರೂ ಒಂದು ಕಡೆ ಭೂಕಂಪ ಆಯ್ತು ಅಂದ್ರೆ ಅಲ್ಲಿ ಲಕ್ಷಾಂತರ ಜನ ಸಾಯ್ತಾರೆ ಆ ಲಕ್ಷಾಂತರ ಜನ ಆ ಜಗತ್ನಲ್ಲಿ ಆ ಸ್ಥಾನದಲ್ಲಿ ಸತ್ತಾಗ ಅಲ್ಲಿರುವಂತಹ ದೃಶ್ಯ ಯಾವ ರೀತಿ ಇರ್ತದೆ ಅಂದ್ರೆ ಬಹಳ ದುಃಖ ಮನುಷ್ಯರು ಅಲ್ಲಿರುವಂತವ್ರು ಬಹಳ ಭಯಭೀತರಾಗಿರ್ತಾರೆ ಆ ಭಯದಿಂದ ಬಹಳ ದುಃಖಿತರಾಗಿರ್ತಾರೆ ದೂರದಲ್ಲಿರೋರು ಕೂಡ ಆ ದೃಶ್ಯವನ್ನ ನೋಡ್ತಾ ನೋಡ್ತಾ ದುಃಖ ಪಡ್ತಾ ಇರ್ತಾರೆ ಯಾಕೆಂದ್ರೆ ತಮ್ಮದೇ ಆದ ಸಂಬಂಧಿಗಳನ್ನ ಕಳ್ಕೊಳ್ತಿದ್ದೀವಿ ಅನ್ನುವಂತಹ ಭಯ ತಮ್ಮ ಬಂಧು ಮಿತ್ರರನ್ನ ಕಳ್ಕೊಳ್ತಿದ್ದೀವಿ ಅನ್ನುವಂತಹ ಭಯ ಆ ಸುತ್ತಮುತ್ತಲಿರುವಂತಹ ಜನರಿಗೂ ಕೂಡ ಅನುಭವ ಆಗ್ತಾ ಇರ್ತದೆ ಅದೇ ರೀತಿ ನಾವು ಎಷ್ಟೋ ಇಂತಹ ದೃಶ್ಯವನ್ನ ನೋಡ್ತೀವಿ ಎಲ್ಲಾದ್ರೂ ಒಂದು ಬಾಂಬ್ ಸ್ಫೋಟ ಆದ್ರೆ ಸಾಕು ಅಲ್ಲಿ ಲಕ್ಷಾಂತರ ಜನ ತಮ್ಮ ಎಲ್ಲಾ ವಸ್ತುಗಳನ್ನ ಕಳ್ಕೊಳ್ತಾರೆ ತಮ್ಮ ಸಂಬಂಧಿಗಳನ್ನ ಕಳ್ಕೊಳ್ತಾರೆ ಆ ಸಮಯದಲ್ಲಿ ಅಲ್ಲಿಯ ವಾತಾವರಣನೇ ಭಯದಿಂದ ಕೂಡಿರ್ತದೆ ಆ ವಾತಾವರಣದಲ್ಲಿರುವಂತಹ ವ್ಯಕ್ತಿಗಳು ಸೆಕೆಂಡ್ ಸೆಕೆಂಡು ಕೂಡ ನಮಗೆ ಎಲ್ಲಿ ಯಾವ ಸೆಕೆಂಡ್ ಏನಾಗ್ತದೋ ಅನ್ನುವಂತಹ ಭಯದಲ್ಲೇ ಇರ್ತಾರೆ ಆ ರೀತಿ ಬರೀ ಆಕಸ್ಮಿಕವಾಗಿ ಘಟನೆಗಳು ನಡೆದಾಗ ಮಾತ್ರ ಅಲ್ಲ ಇವತ್ತು ನಿತ್ಯ ಜೀವನದಲ್ಲೂ ಪ್ರತಿ ಕ್ಷಣ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಒಂದಲ್ಲ ಒಂದು ಪ್ರಕಾರದ ಭಯದಿಂದನೇ ಬದುಕ್ತಾ ಇದ್ದಾನೆ ಒಬ್ಬೊಬ್ಬರಿಗೆ ಇವತ್ತು ಅವ್ರ ಜೀವನದಲ್ಲಿ ಒಂದೊಂದು ಪ್ರಕಾರದ ಭಯ ಇದೆ ಕೆಲವರಿಗೆ ತಮ್ಮ ಜೀವನದಲ್ಲಿ ಏನನ್ನ ಕಳ್ಕೊಳ್ತೀವೋ ಅನ್ನುವಂತಹ ಭಯ ಕೆಲವರಿಗೆ ತಮ್ಮ ಸಂಬಂಧಿಗಳು ಬಹಳ ಪ್ರೀತಿಯ ಸಂಬಂಧಿಗಳನ್ನ ನಾವು ಯಾವ ಸೆಕೆಂಡ್ ಎಲ್ಲಿ ಕಳ್ಕೊಳ್ತೀವೋ ಅನ್ನೋ ಭಯದಲ್ಲಿ ಕೆಲವರು ಬದುಕ್ತಾ ಇದ್ರೆ ಇನ್ನು ಕೆಲವರು ತಮ್ಮ ಹತ್ರ ಇರುವಂತಹ ದನವನ್ನ ನಾವೆಲ್ಲಿ ಕಳ್ಕೊಳ್ತೀವೋ ಅನ್ನುವಂತಹ ಭಯದಿಂದ ಬದುಕ್ತಾ ಇದ್ದಾರೆ ಇನ್ನು ಕೆಲವರು ತಮಗೆ ಸಮಾಜದಲ್ಲಿ ಎಲ್ಲಿ ಗೌರವ ಕಡಿಮೆ ಆಗ್ತದೋ ಅನ್ನುವಂತಹ ಭಯದಿಂದ ಬದುಕ್ತಾ ಇದ್ದಾರೆ ಈ ರೀತಿ ಕೆಲವರಿಗೆ ನನಗೆ ಎಲ್ಲಿ ಏನಾಗ್ತದೋ ನನ್ನ ಶರೀರಕ್ಕೆ ಏನಾಗ್ತದೋ ಯಾವಾಗ ನನಗೆ ಸಾವು ಬರ್ತದೋ ಈ ರೀತಿ ಅನೇಕ ಪ್ರಕಾರದ ಭಯದಲ್ಲಿ ಬದುಕ್ತಾ ಇರುವಂತವ್ರು ಪ್ರತಿಯೊಬ್ಬರು ಭಯದಲ್ಲೇ ಜೀವನವನ್ನ ನಡೆಸ್ತಾ ಇದ್ದಾರೆ ಹೆಜ್ಜೆ ಹೆಜ್ಜೆಗೂ ಮನುಷ್ಯನ ಜೀವನದಲ್ಲಿ ಭಯ ಭಯ ಯಾವುದೇ ವ್ಯಕ್ತಿ ನಾನು ಎಷ್ಟೇ ಧೈರ್ಯವಂತ ನನಗೆ ಯಾವುದೇ ಪ್ರಕಾರದ ಭಯ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಹೊರಗಡೆ ಭಯ ಇಲ್ಲ ಅಂದ್ರೂ ಕೂಡ ಅವನ ಆಂತರ್ಯದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಯಾವ ಸೆಕೆಂಡ್ ನಾನು ಎಲ್ಲಿ ಏನು ಕಳ್ಕೊಳ್ತೀನೋ ಏನು ಆಗ್ತದೋ ಅನ್ನುವಂತಹ ವಿಚಾರ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಭಯದ ರೂಪದಲ್ಲಿ ಇದ್ದೇ ಇರ್ತಾರೆ ಆ ಭಯ ಏನಿದೆ ಇಲ್ಲಿ ಅರ್ಜುನ ಕೂಡ ವ್ಯಕ್ತಪಡಿಸ್ತಾ ಇರೋದು ಪರಮಾತ್ಮನಿಗೆ ಅದೇ ಭಯವನ್ನ ಈ ಅರ್ಜುನನಿಗೂ ಇಲ್ಲಿ ಅನುಭವ ಆಗ್ತಾ ಇದೆ ನಾನು ಎಲ್ಲಿ ನನ್ನ ಸಂಬಂಧಿಗಳನ್ನ ಕಳ್ಕೊಳ್ತೀನೋ ಯಾಕೆಂದ್ರೆ ಪರಮಾತ್ಮ ಇಲ್ಲಿ ಯಾವ ಸಾಕ್ಷಾತ್ಕಾರವನ್ನ ಮಾಡಿಸಿದ್ದಾರೆ ಅಂದ್ರೆ ಇಡೀ ಜಗತ್ತೇ ಅಂತ್ಯ ಆಗುವಂತಹ ಸಾಕ್ಷಾತ್ಕಾರವನ್ನ ಮಾಡಿಸಿದ್ದಾರೆ ಅಂದ್ರೆ ಇಡೀ ಕಲಿಯುಗವೇ ಅಂತ್ಯ ಆಗುವಂತಹ ಸಾಕ್ಷಾತ್ಕಾರವನ್ನ ಮಾಡಿಸ್ತಾ ಇದ್ದಾರೆ ಅರ್ಜುನನಿಗೆ ಆ ಸಾಕ್ಷಾತ್ಕಾರದಲ್ಲಿ ಒಂದು ಕಡೆ ಭೂಕಂಪ ಆಗ್ತಾ ಇದೆ ಭೂಮಿ ಕಂಪಿಸಿ ಅನೇಕ ಆತ್ಮರು ಭೂ ಕುಸಿತದಲ್ಲಿ ಸಾಯ್ತಾ ಇದ್ರೆ ಇನ್ನೊಂದು ಕಡೆ ಬಾಂಬ್ಸ್ ಗಳ ಸುರಿಮಳೆನೆ ಆಗ್ತಾ ಇದೆ ಆ ಬಾಂಬ್ಸ್ ಗಳ ಸುರಿಮಳೆ ಆಗ್ತಾ ಇರಬೇಕಾದ್ರೆ ಇವತ್ತೆಷ್ಟೆಲ್ಲಾ ವಿಜ್ಞಾನಿಗಳು ಎಷ್ಟೆಲ್ಲಾ ಬಾಂಬ್ಸ್ ಗಳನ್ನ ಕಂಡು ಹಿಡಿದಿದ್ದಾರೆ ಆ ಕಂಡು ಹಿಡಿದಿಟ್ಟಂತಹ ಬಾಂಬ್ಸ್ಗಳು ಒಂದು ಬಾಂಬ್ ಹಾಕಿದ್ರೆ ಒಂದೊಂದು ದೇಶ ನಾಶ ಆಗುವಂತಹ ಅನೇಕ ಬಾಂಬ್ಸ್ ಇವತ್ತು ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ ಅದೇನೆಲ್ಲ ಬಾಂಬ್ಸ್ ಕಂಡು ಹಿಡಿದಿದ್ದಾರೋ ಆ ಬಾಂಬ್ಸ್ ಕಂಡು ಹಿಡಿದಿಟ್ಟಿದ್ದಾರೆ ಅಂದ್ರೆ ಇವತ್ತಲ್ಲ ನಾಳೆ ಅದು ಸ್ಫೋಟ ಆಗ್ಲೇಬೇಕು ಈ ರೀತಿ ಬಾಂಬ್ಸ್ ಗಳು ಸ್ಫೋಟ ಆದಾಗ ಅನೇಕ ಲಕ್ಷಾಂತರ ವ್ಯಕ್ತಿಗಳು ಒಂದೇ ಸ್ಥಾನದಲ್ಲಿ ಮೃತ್ಯುವನ್ನು ಹೊಂದುತ್ತಾರೆ ಅದೇ ರೀತಿ ಒಮ್ಮೆ ಸುನಾಮಿ ಬಂದ್ರೆ ಸಾಕು ಒಂದು ಸಮುದ್ರದ ಅಲೆ ನೂರು ಕಿಲೋಮೀಟರ್ವರೆಗೆ ಮೇಲೆ ಏರ್ತು ಅಂದ್ರೆ ಎಷ್ಟೋ ಜನರನ್ನು ಒಂದೇ ಸೆಕೆಂಡ್ ನಾಶ ಮಾಡ್ತಾ ಇದೆ ಇಂತಹ ಸಾಕ್ಷಾತ್ಕಾರ ಆಕಾಶ ನಾಲ್ಕು ದಿಕ್ಕುಗಳು ಜಲ ಎಲ್ಲವೂ ಕೂಡ ಉಕ್ಕಿ ಹರಿತಾ ಇರುವಂತಹ ಸಾಕ್ಷಾತ್ಕಾರ ಅಂದ್ರೆ ವಿನಾಶದ ಸಾಕ್ಷಾತ್ಕಾರ ಇಲ್ಲಿ ಅರ್ಜುನನಿಗೆ ಆಗ್ತಾ ಇದೆ ಆ ಸಾಕ್ಷಾತ್ಕಾರವನ್ನ ನೋಡಿ ಅರ್ಜುನ ಹೇಳ್ತಾನೆ ನಿನ್ನೆ ಈ ಸಾಕ್ಷಾತ್ಕಾರವನ್ನ ನೋಡಿ ಮೂರು ಲೋಕವೂ ಕೂಡ ಭಯದಿಂದ ನಡಕ್ತಾ ಇದೆ ಅಂದ್ರೆ ವಿನಾಶದ ದೃಶ್ಯವನ್ನ ಯಾರೂ ನೋಡ್ಲಿಕ್ಕೆ ಇಷ್ಟ ಪಡೋದಿಲ್ಲ ಕೆಲವರಿಗೆ ಪರಮಾತ್ಮನ ನಿತ್ಯವೂ ಧ್ಯಾನ ಮಾಡ್ರಿ ಅಂತ ಹೇಳಿದ್ರೆ ಹೇಳ್ತಾರೆ ಈಗ ನಾವು ಪರಮಾತ್ಮನ ಧ್ಯಾನ ಮಾಡಲ್ಲ ನಮ್ಮ ಜೀವನದ ಅಂತಿಮ ಕ್ಷಣ ಬಂದಾಗ ಯಾವುದಾದ್ರೂ ಕಷ್ಟದ ಪರಿಸ್ಥಿತಿ ಬಂದಾಗ ನಾವು ಪರಮಾತ್ಮನನ್ನ ಧ್ಯಾನ ಮಾಡ್ತೀವಿ ಆದ್ರೆ ಯಾವ ವ್ಯಕ್ತಿ ಚೆನ್ನಾಗಿರಬೇಕಾದ್ರೆ ಪರಮಾತ್ಮನನ್ನು ಧ್ಯಾನ ಮಾಡೋದ್ರಲ್ಲಿ ಅಸಮರ್ಥ ಆಗ್ತಾನೋ ಆ ವ್ಯಕ್ತಿ ಅಂತಿಮ ಕ್ಷಣದಲ್ಲೂ ಕೂಡ ಪರಮಾತ್ಮನ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ಅಂದ್ರೆ ಇವತ್ತು ನಮ್ಮ ಜೀವನದಲ್ಲಿ ನಾವು ಬಾರಿ ಬಾರಿಗೂ ಹೇಳ್ತಿರ್ತೀವಿ ನನಗೆ ಈಗ ಪರಮಾತ್ಮ ಧ್ಯಾನ ಆಗಲ್ಲ ಈಗ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳ್ತಾ ಇರ್ತಿವಿ ಆದ್ರೆ ಮುಂದೊಂದು ಇಂತಹ ಟೈಮ್ ಬರ್ತದೆ ನಾವು ಪರಮಾತ್ಮನ ಧ್ಯಾನ ಮಾಡ್ಬೇಕು ಅಂತಾನೆ ಕುತ್ಕೊಂಡಿರ್ತೀವಿ ನಾವು ಪರಮಾತ್ಮನ ಧ್ಯಾನ ಮಾಡ್ಬೇಕು ಅಂತ ಕುತ್ಕೊಂಡಾಗ ಊರ್ ತುಂಬಾ ಕರ್ಫ್ಯೂ ನಡೀತಾ ಇರ್ತದೆ ಏನು ಕೆಲಸ ಇಲ್ಲ ಈ ಟೈಮ್ ನಲ್ಲಿ ಖಾಲಿ ಇದ್ದೀವಿ ಪರಮಾತ್ಮನ ಧ್ಯಾನ ಮಾಡ್ತೀವಿ ಅಂತ ಕುತ್ಕೊಂಡಾಗ ಕರ್ಫ್ಯೂ ನಡೆಯುವಂತಹ ಸಮಯದಲ್ಲಿ ನಮ್ಮ ಮನೆ ಮುಂದೆನೆ ನಮ್ಮದೇ ಆದ ಸಂಬಂಧಿಗಳು ಅಥವಾ ನಮ್ಮದೇ ಆದ ಸ್ನೇಹಿತರನ್ನ ಯಾರಾದ್ರೂ ಕೊಲ್ತಾ ಇದ್ರು ಅವ್ರ ಕೈ ಕಟ್ ಮಾಡ್ತಾ ಇದ್ದಾರೆ ಕಾಲ್ ಕಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಹಿಂಸೆ ಮಾಡ್ತಾ ಇದ್ದಾರೆ ಅವ್ರ ಆ ಹಿಂಸೆಯನ್ನ ಅನುಭವ ಮಾಡ್ಲಿಕ್ಕಾಗದೆ ಜೋರಾಗಿ ಕೂಗ್ತಾ ಇದ್ರು ಅಂದ್ರೆ ಆ ಟೈಮಿಗೆ ನಮ್ಮ ಗಮನ ಎಲ್ಲ ಪರಮಾತ್ಮನ ಕಡೆ ಹೋಗ್ತದೋ ಅಥವಾ ಆ ಸಂಬಂಧಿಗಳ ಕಡೆ ಹೋಗ್ತದೋ ಆಟೋಮೆಟಿಕ್ ಆಗಿ ನಮ್ಮ ಮನಸ್ಸಿಗೆ ಗೊತ್ತಾಗ್ತದೆ ಇಂತಹ ಸಂಬಂಧಿಗಳೇ ಕೂಗ್ತಾ ಇದ್ದಾರೆ ಇಂತಹ ಸ್ನೇಹಿತರೇ ಕೂಗ್ತಾ ಇದ್ದಾರೆ ಯಾಕೆಂದ್ರೆ ಅವ್ರ ವಾಯ್ಸ್ ನಮ್ಗೆ ಮೊದ್ಲೇ ಗೊತ್ತಿರ್ತದೆ ಅವರು ಕೂಗ್ತಾ ಇರೋ ಶಬ್ದ ಕೇಳಿದಾಗ ನಾವು ಕಿಟಕಿ ತೆಗೆದು ನೋಡ್ತೀವಿ ನೋಡಿದಾಗ ಗೊತ್ತಾಗ್ತದೆ ಇವರು ನಮಗೆ ಬೇಕಾದಂತಹ ವ್ಯಕ್ತಿಗಳೇ ಯಾವಾಗ ನಮಗೆ ಬಹಳ ಬೇಕಾದಂತಹ ವ್ಯಕ್ತಿಗಳ ಮೇಲೆ ಹಿಂಸೆ ನಡೀತಾ ಇರ್ತದೋ ಯಾವಾಗ ನಮಗೆ ಬೇಕಾದಂತಹ ವ್ಯಕ್ತಿಗಳದ್ದೇ ಅಂತ್ಯ ಆಗ್ತಾ ಇರ್ತದೋ ಅಂತಹ ಸಮಯದಲ್ಲಿ ನಾವೇನಾದರೂ ಮನೆಯಿಂದ ಹೊರಗಡೆ ಹೋಗಿ ಅವ್ರನ್ನ ರಕ್ಷಣೆ ಮಾಡೋಣ ಅಂದ್ರೂ ಸಾಧ್ಯ ಇಲ್ಲ ಯಾಕೆಂದ್ರೆ ನಾಲ್ಕು ಕಡೆ ವಾತಾವರಣ ಬಹಳ ಕೆಟ್ಟಿರ್ತದೆ ಆ ಟೈಮ್ ನಲ್ಲಿ ಹೊರಗಡೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ ಹೊರಗೆ ಹೋಗ್ಲಿಕ್ಕಾಗಲ್ಲ ಈ ಟೈಮ್ ನಲ್ಲಿ ಕುತ್ಕೊಂಡು ಪರಮಾತ್ಮನ ಧ್ಯಾನ ಮಾಡೋಣ ಅಂದ್ರೆ ಒಳಗಡೆ ಕುತ್ಕೊಂಡ್ರು ನಮ್ಗೆ ಆ ಟೈಮಿಗೆ ಪರಮಾತ್ಮನ ಧ್ಯಾನ ಮಾಡ್ಲಿಕ್ಕೂ ಸಾಧ್ಯ ಆಗಲ್ಲ ಯಾಕೆಂದ್ರೆ ಬಾರಿ ಬಾರಿಗೂ ಮನಸ್ಸು ಅದೇ ಕಡೆ ಹೋಗ್ತಾ ಇರ್ತದೆ ಯಾವ ಸಂಬಂಧಿಗಳು ದುಃಖಿತರಾಗಿರ್ತಾರೆ ಅದೇ ಸಂಬಂಧಿಗಳ ನೆನಪು ಯಾರಿಗೆ ಹಾನಿ ಆಗ್ತಾ ಇರ್ತದೋ ಅವ್ರ ನೆನಪೇ ಬಾರಿ ಬಾರಿಗೂ ಬರ್ತದೆ ಅಂತಹ ಟೈಮ್ನಲ್ಲಿ ಯಾವ ಕಾರಣಕ್ಕೂ ನಾವು ಪರಮಾತ್ಮನನ್ನು ಧ್ಯಾನ ಮಾಡ್ತೀವಂದ್ರೆ ಸಾಧ್ಯನೇ ಇಲ್ಲ ಅದಕ್ಕೆ ನಾವು ಪರಮಾತ್ಮನನ್ನೇನಾದ್ರೂ ಧ್ಯಾನ ಮಾಡ್ತೀವಿ ಅಂದ್ರೆ ನಾಳೆ ಮಾಡ್ತೀವಿ ಅಂದ್ರೆ ಸುಳ್ಳು ಅದೇನಾದ್ರೂ ಧ್ಯಾನ ಮಾಡ್ಬೇಕಂದ್ರೆ ಇವತ್ತೇ ಮಾಡಬೇಕು ಈ ಸೆಕೆಂಡೇ ಮಾಡ್ಬೇಕು ಮುಂದೆ ಎಂದೂ ನಮಗೆ ಅಂತಹ ಸಮಯ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಇಲ್ಲಿ ಸುಂದರ ಪರಮಾತ್ಮನ ರೂಪವನ್ನು ನೋಡಿದಾಗ ಅರ್ಜುನ ಎಷ್ಟು ಖುಷಿ ಪಟ್ಟಿದ್ನೋ ಅದೇ ರೀತಿ ಪರಮಾತ್ಮ ಏನು ಮೂರನೇ ಸಾಕ್ಷಾತ್ಕಾರವನ್ನ ಮಾಡಿಸಿದ್ರು ಎಲ್ಲಾ ಲೋಕಗಳ ಅಂತ್ಯದ ಸಾಕ್ಷಾತ್ಕಾರವನ್ನ ಮಾಡಿಸಿದ್ರು ಆ ಅಂತ್ಯದ ಸಾಕ್ಷಾತ್ಕಾರದ ದೃಶ್ಯವನ್ನ ನೋಡಿದಾಗ ಅವನಿಗೂ ಕೂಡ ಭಯ ಆಗ್ತಾ ಇದೆ ದುಃಖ ಆಗ್ತಾ ಇದೆ ನಮಗೆ ಒಬ್ಬ ಸಂಬಂಧಿಗೆ ಏನಾದ್ರೂ ಆದ್ರೂ ನೋಡಿ ಸಹನೆ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಇಡೀ ಜಗತ್ತಿನಲ್ಲಿರೋ ಸರ್ವ ಆತ್ಮರದ್ದು ಒಂದೇ ಸರಿಗೆ ಅಂತ್ಯ ಆಗ್ತಾ ಇತ್ತು ಪಂಚ ತತ್ವಗಳು ಕೂಡ ತಮ್ಮ ವಿಕರಾಳ ರೂಪವನ್ನ ತೋರಿಸ್ತಾ ಇದೆ ಒಂದು ಕಡೆ ಜಲ ಉಕ್ಕೇರ್ತಾ ಇದೆ ಒಂದು ಕಡೆ ಸುನಾಮಿ ಬರ್ತಾ ಇದೆ ಆ ಇನ್ನೊಂದು ಕಡೆ ಅತಿವೃಷ್ಟಿ ಅನಾವೃಷ್ಟಿ ಜ್ವಾಲಾಮುಖಿ ಭೂಕಂಪ ಎಲ್ಲ ಒಟ್ಟಿಗೆ ಆಗ್ತಾ ಇತ್ತು ಅಂದ್ರೆ ಅಂತಹ ವಾತಾವರಣದಲ್ಲಿ ಸುತ್ತಮುತ್ತಲೂ ಎಲ್ಲರೂ ದುಃಖಿಗಳಾಗಿ ಕೂಗ್ತಾ ಇರ್ತಾರೆ ಚೀರ್ತಾ ಇರ್ತಾರೆ ಅನೇಕರು ಸಾಯ್ತಾ ಇರ್ತಾರೆ ಅಂತಹ ಸಮಯದಲ್ಲಿ ವಾತಾವರಣ ಹೇಗಿರ್ತದೆ ಆ ಟೈಮ್ನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಭಯ ಖಂಡಿತವಾಗ್ಲೂ ಆಗೇ ಆಗ್ತದೆ ಅಂತಹ ಭಯ ಇಲ್ಲಿ ಯಾರಿಗಾಗಿದೆ ಅಂದ್ರೆ ಅರ್ಜುನನಿಗೆ ಆಗಿದೆ ಈಗ ನಾವು ನಮ್ಮ ಕಣ್ಣು ಮುಂದೆ ನಮ್ಮ ಶತ್ರುಗಳಿಗೆ ಹಿಂಸೆ ಆದರೂ ಕೂಡ ನೋಡಿ ಸಹನೆ ಮಾಡ್ಲಿಕ್ಕೆ ಆಗಲ್ಲ ಈಗ ನಮ್ಮ ಕಣ್ಣು ಮುಂದೆ ನಮಗೆ ಬೇಡವಾದಂತಹ ಶತ್ರು ಅವ್ರನ್ನೇ ಯಾರಾದರೂ ಕೊಲೆ ಮಾಡ್ತಿದ್ದಾರೆ ಅಂದ್ರೆ ಬಹಳ ಒಳ್ಳೆಯದಾಯಿತು ಕೊಲೆ ಮಾಡ್ಲಿ ಅಂತ ಖುಷಿ ಪಡಲ್ಲ ಯಾಕೆಂದ್ರೆ ಮನುಷ್ಯನ ಸ್ವಾಭಾವಿಕ ಗುಣ ಅಂದ್ರೆ ದಯೆ ಕರುಣೆ ಅವನಿಗೆ ಯಾರಿಗೆ ಹಿಂಸೆ ಆಗ್ತಾ ಇದ್ರು ನೋಡಿ ಸಹನೆ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಈ ರೀತಿ ಸ್ವಾಭಾವಿಕ ಗುಣ ಏನಿದೆ ಇವತ್ತು ಮನುಷ್ಯನ ಮನಸ್ಸಿನಲ್ಲಿ ದಯೆ ಅಥವಾ ಕರುಣೆ ಅನ್ನುವಂಥದ್ದು ಆ ದಯೆ ಕರುಣೆಯ ಕಾರಣದಿಂದ ಯಾವ ವ್ಯಕ್ತಿಗಳಿಗೆ ಯಾವ ಸೆಕೆಂಡ್ ಹಿಂಸೆ ಆದರೂ ಯಾವ ವ್ಯಕ್ತಿಗೂ ಸಹನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಬ್ಬ ವ್ಯಕ್ತಿಗೆ ಹಿಂಸೆ ಆದ್ರೆ ಯಾವಾಗ ನಮಗೆ ಸಹನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ ನಮ್ಮ ಮುಂದೆ ಲಕ್ಷಾಂತರ ವ್ಯಕ್ತಿಗಳಿಗೆ ಹಿಂಸೆ ಆದರೆ ಯಾವ ರೀತಿ ಸಹನೆ ಮಾಡ್ಲಿಕ್ಕೆ ಸಾಧ್ಯ ಆದರೆ ಇವತ್ತಿನ ವಾತಾವರಣ ಹೇಗಿದೆ ಅಂದ್ರೆ ಇವತ್ತಿನ ವಾತಾವರಣದಲ್ಲಿ ದಿನವೂ ಕೂಡ ಮನುಷ್ಯ ನಾವು ಬಹಳ ಮುಂದುವರಿತಾ ಇದ್ದೇವೆ ವಿಜ್ಞಾನದ ಯುಗದಲ್ಲಿ ಇದ್ದೇವೆ ನಾವು ಬಹಳ ಮುಂದೆ ಹೋಗ್ತಾ ಇದ್ದೇವೆ ಅಂತ ಹೇಳಿ ಬಹಳಷ್ಟು ಕಾಡುಗಳನ್ನು ಕಟ್ ಮಾಡಿ ಅನೇಕ ಮನೆಗಳನ್ನು ಕಟ್ಟೋದು ಬಿಲ್ಡಿಂಗ್ ಕಟ್ಟೋದು ಫ್ಯಾಕ್ಟ್ರಿಗಳನ್ನು ಮಾಡೋದು ಈ ರೀತಿ ಒಂದು ಕಡೆ ನೀರನ್ನು ಬತ್ತಿಸಿ ಅಲ್ಲೂ ಕೂಡ ಏನು ಮಾಡ್ತಾ ಇದ್ದಾರೆ ಮನೆಗಳನ್ನು ಕಟ್ತಾ ಇದ್ದಾರೆ ಈ ರೀತಿ ಇವತ್ತು ಎಷ್ಟೆಷ್ಟು ವಿಜ್ಞಾನ ಮುಂದುವರಿತಾ ಇದೇನೋ ಅಷ್ಟೆಷ್ಟು ಪ್ರಕೃತಿಗೆ ಹಾನಿಯನ್ನ ಮನುಷ್ಯ ಮಾಡ್ತಾ ಇದ್ದಾನೆ ಈ ರೀತಿ ಜಲಕ್ಕೆ ಹಾನಿ ಮಾಡೋದ್ರಿಂದ ವೃಕ್ಷಗಳಿಗೆ ಹಾನಿ ಮಾಡೋದ್ರಿಂದ ಇವತ್ತು ಮನುಷ್ಯನ ಜೀವನದಲ್ಲಿ ಯಾವ ರೀತಿ ಪರಿಸ್ಥಿತಿಗಳು ಕಣ್ಮುಂದೆ ಕಾಣಿಸ್ತಾ ಇದೆ ಅಂದ್ರೆ ಎಲ್ಲಾ ಕಡೆನೂ ವಿಷಪೂರಿತವಾದಂತಹ ಅನಿಲ ಅದರಿಂದ ಮನುಷ್ಯನಿಗೆ ಬದುಕೋದು ಕೂಡ ಕಷ್ಟ ಆಗ್ತಾ ಇದೆ ಅಂದ್ರೆ ಇವತ್ತು ವಿಜ್ಞಾನಿಗಳು ಕೂಡ ಹೇಳ್ತಾರೆ ಇವತ್ತು ಒಬ್ಬ ಮನುಷ್ಯನಿಗೆ ಅವನ ಜೀವನಕ್ಕೆ ಬೇಕಾಗುವಂತಹ ಗಾಳಿ ಕೂಡ ಅವನಿಗೆ ಪ್ರಾಪ್ತಿ ಆಗ್ತಾ ಇಲ್ಲ ಅದರಲ್ಲೂ ಕೂಡ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ ಇದೇ ರೀತಿ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಹೋಯಿತು ಅಂದ್ರೆ ಇದೇ ರೀತಿ ಮನುಷ್ಯ ಕಾಡನ್ನ ಕಡಿತಾ ಕಡಿತಾ ಮುಂದೆ ಹೋದ್ರೆ ಅವನ ಜೀವನದಲ್ಲಿ ಒಂದು ದಿನ ಅವನಿಗೆ ಉಸಿರಾಡ್ಲಿಕ್ಕೂ ಸಾಧ್ಯ ಆಗೋದಿಲ್ಲ ಅಂತಹ ವಾತಾವರಣ ಬಂದಾಗ ಬದುಕಬೇಕಂದ್ರೂ ಮನುಷ್ಯನಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಹ ದೃಶ್ಯದ ಸಾಕ್ಷಾತ್ಕಾರ ಏನು ಗೀತೆಯಲ್ಲಿ ಅರ್ಜುನನಿಗೆ ಆಗ್ತಾ ಇದೆ ಎಲ್ಲಾ ಕಡೆನೂ ಹಾಹಾಕಾರ ನಡೀತಾ ಇರುವಂತಹ ದೃಶ್ಯ ಎಲ್ಲ ಆತ್ಮರ ಅಂತ್ಯ ಆಗ್ತಾ ಇರುವಂತಹ ದೃಶ್ಯ ಏನು ಅರ್ಜುನ ನೋಡ್ತಾ ಇದ್ದಾನೆ ಆ ದೃಶ್ಯವನ್ನು ನೋಡಿ ಅರ್ಜುನ ಹೇಳ್ತಾನೆ ಪರಮಾತ್ಮನಿಗೆ ನನಗೆ ಬಹಳ ಭಯ ಆಗ್ತಾ ಇದೆ ಈ ದೃಶ್ಯವನ್ನು ನೋಡಲಿಕ್ಕೆ ನನಗೆ ಸಾಧ್ಯ ಇಲ್ಲ ಈ ದೃಶ್ಯವನ್ನು ನೋಡಿ ನನಗೊಬ್ಬನಿಗೆ ಅಲ್ಲ ಸಮಸ್ತ ಲೋಕದಲ್ಲಿರುವಂತಹ ಸರ್ವ ಆತ್ಮರೂ ಕೂಡ ಭಯಗೊಂಡಿದ್ದಾರೆ ಅಂದ್ರೆ ಅದು ಯಾವ ದೃಶ್ಯವನ್ನ ನೋಡಿದಾಗ ಮನುಷ್ಯನ ಜೀವನದಲ್ಲಿ ಭಯ ಉಂಟಾಗ್ತದೆ ಅಂದ್ರೆ ಯಾರದೇ ಜೀವನದಲ್ಲಿ ಅವರಿಗೆ ಬಹಳ ಒಳ್ಳೇದಾಗ್ತಾ ಇತ್ತು ಒಳ್ಳೇದಾಗ್ತಾ ಇತ್ತು ಅಂದ್ರೆ ಅವ್ರು ಯಾವ ಕಾರಣಕ್ಕೂ ಭಯಗೊಳ್ಳೋದಿಲ್ಲ ಅದೇ ಒಬ್ಬ ವ್ಯಕ್ತಿಗೆ ಬಾರಿ ಬಾರಿಗೂ ಪೆಟ್ಟು ಬೀಳ್ತಾ ಇದೆ ಜೀವನದಲ್ಲಿ ಬಾರಿ ಬಾರಿಗೂ ಅವನಿಗೆ ಹಾನಿ ಆಗ್ತಾ ಇದೆ ಮೋಸ ಆಗ್ತಾ ಇದೆ ಕೆಟ್ಟದ್ದಾಗ್ತಾ ಇದೆ ಅಂದ್ರೆ ಆಟೋಮೆಟಿಕ್ ಆಗಿ ಅವನಿಗೆ ಮತ್ತೆ ಮುಂದಿನ ಪರಿಸ್ಥಿತಿಯಲ್ಲಿ ಏನಾಗ್ತದೋ ನಾಳೆ ಏನಾಗ್ತದೋ ಅನ್ನುವಂತಹ ಭಯ ಸಾಮಾನ್ಯ ವ್ಯಕ್ತಿಗೆ ಸಾಮಾನ್ಯ ಜೀವನದಲ್ಲೇ ನಿತ್ಯವೂ ಇರ್ತದೆ ಅಂದ್ರೆ ಜಗತ್ತಿನ ಅಂತಿಮ ಸಮಯದ ದೃಶ್ಯವನ್ನ ನೋಡಿದಾಗ ಅರ್ಜುನನ ಮನಸ್ಸಿನಲ್ಲೂ ಕೂಡ ಅದೇ ಭಯದ ವಾತಾವರಣ ಅಂದ್ರೆ ಮೊದಲೇನು ಪರಮಾತ್ಮ ಸಾಕ್ಷಾತ್ಕಾರವನ್ನ ಮಾಡಿಸಿದ್ರು ತಾನು ಶಕ್ತಿಯನ್ನ ಕೊಡುವಂತಹ ಸಾಕ್ಷಾತ್ಕಾರ ಅದೇ ರೀತಿ ಸೂರ್ಯನ ಸಮಾನ ಎಲ್ಲರ ಪಾಪವನ್ನ ನಾಶ ಮಾಡಿಸುವಂತಹ ಸಾಕ್ಷಾತ್ಕಾರ ಅದೇ ರೀತಿ ಚಂದ್ರನ ಸಮಾನ ಎಲ್ರಿಗೂ ಶಾಂತಿ ಮತ್ತು ಶೀತಲೆಯತ್ತ ಅನುಭವ ಮಾಡಿಸುವಂತಹ ಸಾಕ್ಷಾತ್ಕಾರವನ್ನೇನು ಪರಮಾತ್ಮ ಮಾಡಿಸಿದ್ರು ಅಂತಹ ಸಾಕ್ಷಾತ್ಕಾರವನ್ನ ಮಾಡ್ತಾ ಇರುವಂತಹ ಸಮಯದಲ್ಲಿ ಅರ್ಜುನ ಪರಮಾತ್ಮನ ಗುಣವನ್ನ ಗಾಯನ ಮಾಡ್ತಾ ಇದ್ದ ಪರಮಾತ್ಮನನ್ನ ಸ್ತುತಿಸ್ತಾ ಇದ್ದ ಮಹಿಮೆ ಮಾಡ್ತಾ ಇದ್ದ ಈಗ ಅದೇ ಅರ್ಜುನ ಪರಮಾತ್ಮನಿಗೆ ಹೇಳ್ತಾ ಇದ್ದಾನೆ ನನಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಯಾವ ದೃಶ್ಯವನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಜಗತ್ತಿನ ಅಂತಿಮ ದೃಶ್ಯವನ್ನ ನೋಡ್ಲಿಕ್ಕೆ ನನಗೆ ಆಗ್ತಾ ಇಲ್ಲ ತನ್ನದೇ ಆದ ಸಂಬಂಧಿಗಳು ತನ್ನದೇ ಆದ ಬಂಧು ಮಿತ್ರರು ಅವ್ರ್ದೆಲ್ಲ ಅಂತ್ಯ ಆಗ್ತಾ ಇರುವಂತಹ ದೃಶ್ಯವನ್ನ ನೋಡಿ ಅವನು ಬಹಳ ದುಃಖಿಯಾಗಿದ್ದಾನೆ ಯಾವ ರೀತಿ ಇವತ್ತು ಒಬ್ಬ ತಂದೆ ತಾಯಿ ಬಹಳ ಪ್ರೀತಿಯಿಂದ ಸಾಕಿರುವಂತಹ ಮಗ ಒಬ್ಬನೇ ಮಗ ಬಹಳ ಪ್ರೀತಿಯಿಂದ ತಂದೆ ತಾಯಿ ನೋಡ್ಕೊಳ್ತಾ ಇರ್ತಾರೆ ಸಾಕ್ತಾ ಇರ್ತಾರೆ ಅದೇ ಪ್ರೀತಿಯಿಂದ ಬೆಳೆಸ್ತಾ ಇರುವಂತಹ ಮಗನಿಗೆ ಅಚಾನಕ್ ಆಗಿ ಆಕ್ಸಿಡೆಂಟ್ ಆಯ್ತು ಅಥವಾ ಅಂಥದ್ದು ಯಾವುದೋ ಒಂದು ಕಾಯಿಲೆ ಬಂದು ಮಧ್ಯದಲ್ಲಿ ಏನಾದರೂ ಮೃತ್ಯು ಬಂತು ಅಂದ್ರೆ ತಂದೆ ತಾಯಿಗಳಿಗೆ ಯಾವ ರೀತಿ ದುಃಖ ಆಗ್ತದೆ ಅಂದ್ರೆ ಅಷ್ಟು ಪ್ರೀತಿಯಿಂದ ಸಾಕಿರುವಂತಹ ಮಗನನ್ನ ಕಳ್ಕೊಂಡಾಗ ಯಾವ ರೀತಿ ದುಃಖ ಆಗ್ತದೋ ಅದೇ ರೀತಿ ದುಃಖ ಇಲ್ಲಿ ಅರ್ಜುನನಿಗೂ ಆಗ್ತಾ ಇದೆ ಯಾಕೆ ಅರ್ಜುನ ಅಲ್ಲಿ ಕಳ್ಕೊಳ್ತಾ ಇರೋದು ಬೇರೆ ಯಾರನ್ನೂ ಅಲ್ಲ ಎಲ್ಲರೂ ತನಗೆ ಬೇಕಾದಂತಹ ಸಂಬಂಧಿಗಳೇ ತನ್ನದೇ ಆದಂತಹ ಗುರುಗಳು ತನ್ನದೇ ಆದಂತಹ ಪಿತಾಮಹ ಮಹಾ ಚಾಚಾ ಕಾಕ ಇವರೆಲ್ಲ ಒಂದು ಸಂಬಂಧಿಗಳೇ ಆ ಸಂಬಂಧಿಗಳನ್ನ ನಾನು ಕಳ್ಕೊಳ್ತೀನಿ ಈ ವಿನಾಶದ ದೃಶ್ಯದಿಂದ ಅನ್ನುವಂತಹ ಸಂಪೂರ್ಣ ಸಾಕ್ಷಾತ್ಕಾರ ಇಲ್ಲಿ ಯಾರೂ ಉಳಿಯೋದಿಲ್ಲ ಎಲ್ಲರೂ ಹೋಗೋರೆ ಅಂತ ಯಾವಾಗ ಪರಮಾತ್ಮ ಸಾಕ್ಷಾತ್ಕಾರವನ್ನ ಮಾಡಿಸ್ತಾರೋ ಆ ಸಾಕ್ಷಾತ್ಕಾರವನ್ನು ನೋಡಿ ಹೇಳ್ತಾನೆ ಅರ್ಜುನ ನನಗೆ ಬಹಳ ಭಯ ಆಗ್ತಾ ಇದೆ ಅಂದ್ರೆ ಈ ಭಯದಿಂದ ನನಗೆ ಏನ್ ಮಾಡಬೇಕು ಮುಕ್ತ ಆಗಬೇಕು ಅದಕ್ಕೋಸ್ಕರ ನನಗಿಂತಹ ಸಾಕ್ಷಾತ್ಕಾರವನ್ನ ಮಾಡಿಸ್ಬೇಡ ಅನ್ನುವಂತಹ ಮಾತನ್ನ ಗೀತೆಯ ಅಧ್ಯಾಯ ಹನ್ನೊಂದರ ಶ್ಲೋಕ ಇಪ್ಪತ್ತರಲ್ಲಿ ಅರ್ಜುನ ಪರಮಾತ್ಮನಿಗೆ ಬಹಳ ಸುಂದರವಾಗಿ ಹೇಳ್ತಾ ಇದ್ದರೆ ದ್ಯಾವ್ಯ ಪೃಥಿವ್ಯೋರಿದ ಮಂತರಂ ಹಿ ವ್ಯಾಪ್ತಂ ತ್ವಯೇಕೇನ ದಿಶಶ್ಚ ಸರ್ವಾಹ ದೃಷ್ಟ್ವಾದ್ಭುತಂ ರೂಪ ಮುಗ್ರಂ ತವೇದಂ ಲೋಕತ್ರಯಂ ಪ್ರವತ್ತಿತಾಂ ಮಹಾತ್ಮನ್ ಅಂದರೆ ಹೇ ಮಹಾತ್ಮ ಸ್ವರ್ಗ ಮತ್ತು ಪೃಥ್ವಿಯ ನಡುವೆ ಅಂದರೆ ಸ್ವರ್ಗ ಲೋಕಕ್ಕೂ ಮತ್ತು ನರಕ ಲೋಕಕ್ಕೂ ಮಧ್ಯದಲ್ಲಿ ಇದೇನು ಅಂತಿಮ ದೃಶ್ಯವನ್ನು ನೀನು ತೋರಿಸ್ತಾ ಇದ್ದೀಯಾ ಆಕಾಶ ಮತ್ತು ಎಲ್ಲ ದಿಕ್ಕುಗಳು ಎಲ್ಲವೂ ಕೂಡ ಅಂತ್ಯವಾಗಿ ನಿನ್ನ ಸಮೀಪಕ್ಕೆ ಬರ್ತಾ ಇರುವಂತಹ ದೃಶ್ಯ ಜಗತ್ತೇ ಪರಿವರ್ತನೆ ಆಗುವಂತಹ ದೃಶ್ಯ ಈ ಭಯಂಕರವಾದ ರೂಪವನ್ನು ನನಗೆ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ದೃಶ್ಯವನ್ನು ನೋಡಿ ಜಗತ್ತಿನಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಭಯಗೊಳ್ತಾ ಇದ್ದಾರೆ ಅಂದ್ರೆ ಪಂಚ ತತ್ವದ ಮನುಷ್ಯ ಇವತ್ತು ನಿವಾಸವನ್ನು ಮಾಡ್ತಾ ಇದ್ದಾನೆ ಈ ಪಂಚತತ್ವದ ಲೋಕದಲ್ಲಿರುವಂತಹ ಮನುಷ್ಯನಿಗೆ ಒಂದು ಸಮಯದಲ್ಲಿ ಇದೇ ಪಂಚ ತತ್ವಗಳೇ ಅವನಿಗೆ ಬಹಳಷ್ಟು ಸಹಯೋಗಿ ಆಗಿತ್ತು ಯಾವ ರೀತಿ ಮನುಷ್ಯನ ಜೀವನದಲ್ಲಿ ಪಂಚ ತತ್ವಗಳು ಸಹಯೋಗಿ ಆಗಿತ್ತು ಅಂದ್ರೆ ಸೆಕೆಂಡ್ ಸೆಕೆಂಡ್ ಮನುಷ್ಯ ಪ್ರಕೃತಿಯಿಂದ ಏನನ್ನ ಬಯಸ್ತಾ ಇದ್ನೋ ಪ್ರಕೃತಿ ಅವನಿಗೆ ಕಾಲ ಕಾಲಕ್ಕೆ ಅದನ್ನೆಲ್ಲ ಕೊಡ್ತಾ ಇತ್ತು ಇವಾಗ ಒಂದು ಐವತ್ತು ವರ್ಷಗಳ ಹಿಂದೆ ಮನುಷ್ಯ ನೋಡಿದ್ರು ಕೂಡ ಪ್ರಕೃತಿ ಯಾವ ರೀತಿ ಇತ್ತು ಅಂದ್ರೆ ಸಮಯಕ್ಕೆ ಸರಿಯಾಗಿ ಮಳೆ ಬೆಳೆ ಪ್ರತಿಯೊಂದು ಬೇಸಿಗೆಗಾಲದಲ್ಲಿ ಬಿಸಿಲೇ ಇರ್ತಿತ್ತು ಮಳೆಗಾಲದಲ್ಲಿ ಮಳೆನೇ ಇರ್ತಿತ್ತು ಆದ್ರೆ ಇವತ್ತು ಯಾವ ರೀತಿ ವಾತಾವರಣ ಬಂದಿದೆ ಅಂದ್ರೆ ಪ್ರಕೃತಿ ಕೂಡ ಇವತ್ತು ಮನುಷ್ಯನಿಗೆ ಸಹಯೋಗವನ್ನ ಕೊಡ್ತಾ ಇಲ್ಲ ಅಂದ್ರೆ ಪ್ರಕೃತಿ ಕೂಡ ವಿಕೋಪಕ್ಕೆ ಒಳಗಾಗ್ತಾ ಇದೆ ಪ್ರಕೃತಿ ಕೂಡ ಮಳೆ ಬೇಕು ಅಂದಾಗ ಇವತ್ತು ಮನುಷ್ಯನಿಗೆ ಬಳೆ ಬರೋದಿಲ್ಲ ಮಳೆ ಬೇಡ ಅಂದಾಗ ಅತಿಯಾದ ಮಳೆ ಬರ್ತದೆ ಅಂದ್ರೆ ಬಿಸಿಲು ಬೇಡ ಅನ್ಕೊಂಡಾಗ ಅತಿಯಾದ ಬಿಸಿಲು ಅಂದ್ರೆ ಇವತ್ತು ವಾತಾವರಣ ಕೂಡ ಯಾವ ರೀತಿ ಏರುಪೇರ್ನಲ್ಲಿ ಬರ್ತಾ ಇದೆ ಅಂದ್ರೆ ವಾತಾವರಣ ಕೂಡ ಮನುಷ್ಯ ಮಾಡ್ತಾ ಇರುವಂತಹ ಪಾಪ ಕರ್ಮವನ್ನ ನೋಡಿ ವಿಕೋಪಕ್ಕೆ ಹೋಗ್ತಾ ಇರುವಂತಹ ಪ್ರಕೃತಿ ತನ್ನ ಅಂತಿಮ ದೃಶ್ಯವನ್ನೇನ್ ತೋರಿಸ್ತಾ ಇದೆ ಒಂದು ಕಡೆ ಸುನಾಮಿ ಇನ್ನೊಂದು ಕಡೆ ಭೂಕಂಪ ಅತಿವೃಷ್ಟಿ ಅನಾವೃಷ್ಟಿ ಜ್ವಾಲಾಮುಖಿ ಇದೆಲ್ಲ ಏನು ಜಗತ್ತಿನ ತುಂಬ ನಡೀತಾ ಇದೆ ಆ ಎಲ್ಲ ದೃಶ್ಯಗಳ ಸಾಕ್ಷಾತ್ಕಾರವನ್ನ ಇಲ್ಲಿ ಪರಮಾತ್ಮ ಅರ್ಜುನನಿಗೆ ಮಾಡಿಸ್ತಾ ಇದ್ದಾರೆ ಯಾವಾಗ ಈ ಪ್ರಕೃತಿಯ ವಿಕೋಪದ ದೃಶ್ಯವನ್ನ ಅರ್ಜುನ ನೋಡ್ತಾ ಇದ್ದಾನೋ ಆ ಪ್ರಕೃತಿಯ ವಿಕೋಪದ ದೃಶ್ಯವನ್ನ ನೋಡಿ ಯಾವ ಪ್ರಕೃತಿಗೆ ಮಾತೆ ಅಂತ ಕರಿತಿದ್ವೋ ಯಾವ ಪ್ರಕೃತಿ ತಾಯಿ ಅಂತ ಹೇಳಿ ಪ್ರಕೃತಿಗೆ ಕೈ ಮುಗಿತಾ ಇದ್ರ ಜನ ಯಾವ ಪ್ರಕೃತಿ ಮನುಷ್ಯನಿಗೆ ಎಲ್ಲವನ್ನ ಕೊಡ್ತಾ ಇತ್ತು ಅದೇ ಪ್ರಕೃತಿ ಜಗತ್ತಿನ ಅಂತ್ಯವನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ನೋಡಿದಾಗ ಅರ್ಜುನನಿಗೆ ಒಂದು ಕಡೆ ಬಹಳ ದುಃಖನೂ ಆಗ್ತಾ ಇದೆ ಇನ್ನೊಂದು ಕಡೆ ಬಹಳ ಭಯ ಕೂಡ ಆಗ್ತಾ ಇದೆ ಅಂದರೆ ಪ್ರಕೃತಿನೇ ಮನುಷ್ಯನ ಅಂತ್ಯಕ್ಕೆ ಕಾರಣ ಆದರೆ ಮನುಷ್ಯರನ್ನು ರಕ್ಷಣೆ ಮಾಡೋರು ಯಾರು ಅದಕ್ಕೋಸ್ಕರ ಅವನು ಪರಮಾತ್ಮನಿಗೆ ಹೇಳ್ತಾ ಇದ್ದಾನೆ ನನಗೆ ಬಹಳ ಭಯ ಆಗ್ತಾ ಇದೆ ನೀನು ನನಗೆ ಈ ಸಾಕ್ಷಾತ್ಕಾರವನ್ನ ಮಾಡಿಸ್ಬೇಡ ಈ ಪ್ರಕೃತಿಯಿಂದ ಏನೆಲ್ಲ ಅಂತ್ಯ ಆಗ್ತಾ ಇದೆ ಎಲ್ಲ ದಿಕ್ಕುಗಳು ಆಕಾಶ ಪೃಥ್ವಿ ಇದೆಲ್ಲ ನನಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಬಹಳ ಭಯ ಆಗ್ತಾ ಇದೆ ನನಗಷ್ಟೇ ಅಲ್ಲ ಜಗತ್ನಲ್ಲಿ ಎಲ್ರಿಗೂ ಈ ದೃಶ್ಯ ನೋಡಿ ಭಯ ಆಗ್ತಾ ಇದೆ ಅದಕ್ಕೆ ಮತ್ತೆ ನಿನ್ನ ಸುಂದರ ರೂಪವನ್ನೇ ನನಗೆ ತೋರಿಸು ಅಂದ್ರೆ ಭಗವಂತನ ಸುಂದರ ರೂಪವನ್ನ ನೋಡಿದಾಗ ಏನು ಖುಷಿ ಆನಂದದ ಅನುಭವ ಮಾಡ್ತಾ ಇದ್ನೋ ಅದೇ ಜಗತ್ತಿನ ವಿನಾಶದ ದೃಶ್ಯವನ್ನು ನೋಡಿ ಅರ್ಜುನ ಬಹಳಷ್ಟು ದುಃಖದ ಅನುಭವವನ್ನ ಮಾಡ್ತಾ ಇದ್ದ ಅಂದ್ರೆ ನಮ್ಮ ಜೀವನದಲ್ಲೂ ನಾವು ದುಃಖದಿಂದ ಮುಕ್ತರಾಗಬೇಕು ಅಂದ್ರೆ ಈ ವಿನಾಶದ ದೃಶ್ಯವನ್ನ ನೋಡೋದ್ರ ಬದಲು ಸದಾ ಪರಮಾತ್ಮನ ಸುಂದರ ದೃಶ್ಯವನ್ನೇ ನೋಡ್ತಾ ಇದ್ರೆ ನಾವು ಅರ್ಜುನನಂತೆ ಆನಂದದ ಅನುಭವವನ್ನ ಮಾಡಬಹುದು ಓಂ ಶಾಂತಿ